ಹಾಯ್ ಎಲ್ಲರಿಗೂ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಶೂಟಿಂಗಿಗೆ ಅಂತ ಬಂದಿದ್ದೀವಿ. ಶಾಂತಂ ಪಾಪಂ ಎಪಿಸೋಡಲ್ಲಿ ಒಂದಿನ ಕರೆದಿದ್ದರು, ನಮ್ಮ ಸನ್ನಿಧಿಗೆ ಕರೆದಿದ್ದರು, ಹಾಗಾಗಿ ಹೋಗಿದ್ವಿ. ಶೂಟಿಂಗ್ ಸ್ಪಾಟ್ ಎಲ್ಲಿರೋದು ಅಂದರೆ ಗಿನಿರಾಮ ಸೀರಿಯಲ್ ಗೊತ್ತಿರ್ಬೋದು, ಕಲರ್ಸ್ ಕನ್ನಡದಲ್ಲಿ ಬರುತ್ತಲ್ವ, ಗಿನಿರಾಮ ಶೂಟಿಂಗ್ ಮನೆ ಅಂತ ಇದೆ ನೋಡಿ. ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇದು ನಾನು ಹಿಂದೇನೆ ಮಾಡಿರುವಂಥ ವಿಡಿಯೋ, ಆಲ್ರೆಡಿ ಶೂಟಿಂಗಾಗಿ ಟೆಲಿಕಾಸ್ಟ್ ಕೂಡ ಆಗಿತ್ತು ಎಪಿಸೋಡು, ದಸರಾ ಟೈಮಲ್ಲಿ ಎಪಿಸೋಡ್ ಟೆಲಿಕಾಸ್ಟ್ ಆಗಿತ್ತು. ಹಾಗೆ ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ ಆಗಿರುವಂಥ ಆಶಾ ನಾಯ್ಕ್ ಅವರ ಸಿಸ್ಟರ್ ರಾಧಿಕಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆದರೆ ಅವ್ರ ಬರ್ತಡೇ ನಿನ್ನೆ ಆಯಿತು, ಬಟ್ ಸಾರಿ ಫಾರ್ ಲೇಟ್ ವಿಸಸ್. ಸೃಜಾ ಹೇಳ್ತೀನಿ ಅಂದೆಲ್ಲ, ಬರ್ತಡೇ ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ ಅಕ್ಕ. ಓಕೆ, ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಮಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ತುಂಬಾ ಭಯ ಆಗಿತ್ತು. ಏನಾಗುತ್ತೋ ಏನು ಮಾಡ್ತಾಳೋ ಗೊತ್ತಿಲ್ಲ, ಅಂದರೆ ಅವಳು ಕೂಡ ಆ್ಯಕ್ಟಿಂಗ್ ಏನು ಕಲ್ತಿಲ್ಲ. ಹಾಗಾಗಿ ಕೆಲವೊಬ್ಬರು ನೋಡಿರ್ಬೋದು, ಕೆಲವೊಬ್ಬರು ನೋಡ್ದೇನೂ ಇರಬಹುದು. ಹಾಗೆ ಅವಳು ಮಾಡಿದಂಥ ಕ್ಲಿಪ್ನ, ಚಿಕ್ಕ ಕ್ಲಿಪ್ನ ಇದ್ರ ಜೊತೆನೇ ಸೇರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಇದೇ ನೋಡಿ ನಮ್ಮ ಡ್ರೆಸ್ಸಿಂಗ್ ಅಂತ ಕೊಟ್ಟಿರೋ ರೂಮು, ಹಾಗೆ ಇದು ಆಚೆ. ಹಾಗೆ ಅವ್ರು ಯಾರು ಅಂತ ಗೊತ್ತಿರಬಹುದು, ಕೋ ಆ್ಯಕ್ಟರ್ ವಿಂಧ್ಯಾ ಅಂತ. ಗೀತಾ ಸೀರಿಯಲಲ್ಲಿ ದಿವ್ಯಾ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರಲ್ವ, ಗೀತಾ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್. ಹಾಗೆ ಗೀತಾ ಸೀರಿಯಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅವರು ಇವಾಗ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಬರ್ತಾ ಇದ್ದಾರೆ ವಿಂಧ್ಯಾ ಅವರು, ಗೊತ್ತಿರಬಹುದು ನಿಮಗೆ ನೋಡ್ತಾ ಇದ್ದೀರಾ ಅಂದರೆ. ಯಾರ್ಯಾರು ಯಾವ್ಯಾವ ಸೀರಿಯಲ್ ನೋಡ್ತೀರಾ, ಯಾವ್ಯಾವ ಶೋ ನೋಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ನೋಡಿ ದೇವ್ರ ರೂಮು. ಚೆನ್ನಾಗಿದೆಯಲ್ವಾ ಮನೆಯೆಲ್ಲ. ಇದು ಆಚೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಹಾಗೆ ಇದು ಟಾಯ್ಲೆಟ್ ಈ ರೀತಿಯಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ, ಚೆನ್ನಾಗಿ ಕಾಣಿಸುತ್ತೆ ಯೂಸ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಗಾಳಿ ಬೆಳಕು ಎಲ್ಲ ಬರುತ್ತೆ, ಗೊತ್ತಾಗ್ತಾ ಇದೆ, ನಾನು ಮೇಲೆ ತೋರಿಸಿದ್ದೀನಲ್ಲ ಆವಾಗಲೇ, ಅದು ಹಂಗಾಗಿ. ನಾನು ಶೂಟಿಂಗ್ ಮಾಡುವಾಗ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕೆ ಅಂದರೆ ಸೃಜ ಇದ್ದ ಕಾರಣ ಸೃಜ ಸ್ವಲ್ಪ ಹಠ ಮಾಡ್ತಿದ್ದ, ಅಲ್ಲಿ ಸೌಂಡ್ ಮಾಡೋಂಗಿರಲಿಲ್ಲ. ಸೌಂಡ್ ಮಾಡಿದರೆ ಅವರಿಗೆ ಶೂಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ದೂರದಿಂದಲೇ ಸ್ವಲ್ಪ ಇದು ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಅವರು ಈ ಶೂಟಿಂಗ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ. ಇವರು ನೋಡಿ ವಿಂಧ್ಯಾ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ಹಾಗೆ ಇನ್ನೊಬ್ರು ಇವರು ಭವಾನಿ ಅಂತ, ಕೋ ಆ್ಯಕ್ಟರ್, ಫಿಲಮಲ್ಲೆಲ್ಲ ಮಾಡಿದಾರಂತೆ. ಹಾಗೆ ಹಾಗೆ ನೆಕ್ಸ್ಟ್ ವೀಕ್ ನಾವು ಫ್ಯಾಷನ್ ಶೂಟ್ಗೆ ಹೋಗಿದ್ವಿ. ಶೂಟಿಂಗ್ ಆಗಿದ್ದು ನೆಕ್ಸ್ಟ್ ವೀಕು ಫ್ಯಾಷನ್ ಶೋಗೆ ಕರೆದಿದ್ರು, ಅಲ್ಲೂ ಕೂಡ ಹೋಗಿದ್ವಿ. ಇವರೆಲ್ಲ ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ. ಇದು ವಿಡಿಯೋನ ಕಂಟಿನ್ಯೂ ನೋಡಿ. ಹಾಗೆ ನೀತು ಅಂತ, ನಾನು
ನಾನು ಕೂಡ ಇವನ್ನ ನೋಡಿದ್ದೀನಿ, ಇಂಟರ್ವ್ಯೂ ಎಲ್ಲ ನೋಡಿದ್ದೀನಿ ಯೂಟ್ಯೂಬಲ್ಲಿ, ಹಾಗೆ ಇವಾಗ ಲೈವ್ ಆಗಿ ಕೂಡ ನೋಡಿದ್ದೀನಿ. And now it's time to present a small token of appreciation from our team. I request thank you. I request actually Grisha to also join need to for a walk. ಚೆನ್ನಾಗಿ ಡ್ಯಾನ್ಸ್ ಮಾಡಿದರು, ಕನ್ನಡ ಸಾಂಗ್ಗೆ ಡ್ಯಾನ್ಸ್ ಮಾಡಿದರು. ಬಟ್ ಸಾಂಗ್ ಹಾಕಿದರೆ ನನಗೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ ಸಾಂಗ್ನ. ಇವರು ತುಂಬ ಚಾನೆಲ್ಗಳಲ್ಲೆಲ್ಲ ಡ್ಯಾನ್ಸ್ ಮಾಡಿದಾರಂತೆ, ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಅಂತೆ, ಕಲರ್ಸ್ ಕನ್ನಡದಲ್ಲೆಲ್ಲ ಶೋ ಎಲ್ಲ ಮಾಡಿದಾರಂತೆ. ಹಾಗಾಗಿ ಅವರು ಹೇಳಿದರು, ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಮತ್ತು ಇವರು ಆರಾಧ್ಯ ಪಾರು ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ, ಹಾಗೆ ಅಥವಾ ಯಾವುದು ಜೆಂಟಲ್ ಮ್ಯಾನ್ ಫಿಲಮಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಸುಬ್ಬಪುಂಜಮ್ಯ ಮಾತ್ರ ಒಂದು ಸೆಲ್ಫಿನೂ ಕೂಡ ತೆಕ್ಕೊಂಡ್ವಿ. ಇವತ್ತು ಆ ದಿನ ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ಹೊಸ ಎಕ್ಸ್ಪೀರಿಯೆನ್ಸು, ಅವರಿಗೆಲ್ಲ ಲೈವ್ ಆಗಿ ನೋಡೋಕೆ ಒಂದು ಚಾನ್ಸ್ ಸಿಕ್ತು ನಮಗೂ ಕೂಡ. ನಿಮಗೂ ಕೂಡ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಫ್ಯಾಷನ್ ಶೋಗೆ ಹೋಗಿದ್ವಲ್ಲ, ಆವಾಗ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಜಾಸ್ತಿ ವೀಡಿಯೋ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ. ಅಲ್ಲಿಯವರೆಗೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.